ಇಲ್ಲ, ನಾನು ಹಿಂದೆನೇ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದೆ. ಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ, ಕಾಮಗಾರಿ ಆಗಿಲ್ಲ, ಹಣ ಡ್ರಾ ಮಾಡಿದ್ದಾರೆ ಅಂತೇಳಿ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನಿಮಗೆ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಸಿದ್ಧವಾಗಿದ್ದೇನೆ. ಯಾತಕ್ಕೋಸ್ಕರ ನಾನು ದೂರನ್ನು ಕೊಟ್ಟಿದ್ದೆ ಅಂತೇಳಿ. 10 ದಿನದ ಮುಂಚೆ ಕೆಲಸ ಮಂಜೂರಾಗುತ್ತೆ, 15 ದಿನ ಆಗಿದ ತಕ್ಷಣ ಬಿಲ್ಲು ಡ್ರಾ ಆಗುತ್ತೆ. ಸೊ ಅಷ್ಟೊಂದು ವೇಗವಾಗಿ ಕೆಲಸ ಮಾಡ್ತಾರೆ ಅಂತ ಅಂತಂದರೆ ಅದರಲ್ಲಿ ಅಕ್ರಮ ಇದೆ ಅನ್ನೋದು ಸಾರ್ವಜನಿಕವಾಗಿ ದೂರು ಬಂದಿತ್ತು. ಅದನ್ನು ಪರಿಶೀಲನೆ ಮಾಡಿಸಿದಾಗ ಅದು ಸತ್ಯ ಇತ್ತು. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೆ. ಲೋಕಾಯುಕ್ತವರು ಅದನ್ನು ಪರಿಶೀಲನೆ ಮಾಡಿ ಅದು ಅಕ್ರಮ ನಡೆದಿದೆ ಅಂಥೇಳಿ ವರದಿನಲ್ಲಿ ತಿಳಿಸಿದ್ದಾರೆ. ಅದನ್ನು ಬಿಜೆಪಿ ಸರ್ಕಾರ ಮುಚ್ಚಾಕಿತ್ತು. ತದನಂತರದಲ್ಲಿ ಈಗ ನಮ್ಮ ಅರ್ಜಿ, ನಾವೇನು ದೂರು ಕೊಟ್ಟಿದ್ವಿ ಲೋಕಾಯುಕ್ತರ ವರದಿ ಮೇಲೆ ಕ್ರಮ ತಗೊಂಡಿದ್ದಾರೆ. ಸದ್ಯಕ್ಕೆ ನಾನು ಚುನಾವಣೆ ಬಗ್ಗೆ, ಚುನಾವಣೆ ನಿಲ್ಲೋದ್ರ ಬಗ್ಗೆ ನಾನು ಇನ್ನೂ ಏನು ತೀರ್ಮಾನ ತಗೊಂಡಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೇಳಬೇಕು. ಯಾರ ಸೂಕ್ತ ಅಭ್ಯರ್ಥಿ ಇತ್ತು ಅಂತ ಅಂದರೆ ಅವರಿಗೆ ಬೆಂಬಲ ಕೊಡಲಿಕ್ಕೆ ನಾನು ಸಿದ್ಧವಾಗಿದೆ. ರಾಜಕಾರಣ ಅಷ್ಟು ಚೆನ್ನಾಗಿ ಇಲ್ಲ, ರಾಜಕೀಯ ಸಾಕಾಗಿದೆ. ಸೊ ಹಾಗಾಗಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅವ್ರಿಗೆ ಪಾಪ ವ್ಯಂಗ್ಯ ಬಿಟ್ಟು ಬೇರೇನು ಬರೋದಿಲ್ವಲ್ಲ, ವ್ಯಂಗ್ಯ ಬಿಟ್ಟು ಬೇರೇನು ಬರೋದಿಲ್ಲ. ಹಾಂ, ವ್ಯಂಗ್ಯ ಆಡಲಿ. ಇನ್ನು ನೋಡ್ರಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಅಧಿಕಾರ ದಾಹ ಇದ್ದವರಿಗೆ ರಾಜಕೀಯ ಮಾಡಬೇಕು ಅಂತಿರ್ತದೆ. ನನಗಿರೋದು ಅಭಿವೃದ್ಧಿಯ ದಾಹ. ಅಭಿವೃದ್ಧಿ ಮಾಡುವಂಥ ಸಂದರ್ಭ 1 ವರ್ಷ ಇದೆ, ಅದನ್ನು ಮಾಡ್ತೀನಿ. ಅದಾದ ಮೇಲೆ ನೋಡೋಣ. ನಾನು ಸದ್ಯಕ್ಕೆ ನಾನು ಇನ್ನೂ ತೀರ್ಮಾನ ಮಾಡ್ತೀನಿ. ನೋಡಪ್ಪ, ಅವರು ಹೊಂದಾಣಿಕೆ ಏನಾರ ಮಾಡಿಕೊಳ್ಳಿ, ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ನನಗಿರೋದು ಓಟ್ ಒಂದೇ, ಪ್ರಧಾನಮಂತ್ರಿಗಳಿಗಿರೋದು ಓಟ್ ಒಂದೇ.